ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಸೌಮ್ಯ ಹೆಗ್ಡೆ ಟಿ ವಿ ವಿಕ್ರಮವನ್ನು ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಇಟ್ಕೊಳ್ಳೋದನ್ನು ಮರಿಬೇಡಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಗರ್ಲ್ಸ್ ಫೈಟಿಂಗ್ ಅನ್ನುವಂತಹ ಬರಹದೊಂದಿಗೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಹಾಗೆ ಕೆಲವೊಂದಷ್ಟು ಮೀಡಿಯಾ ಹೌಸ್ ಇದಕ್ಕೆ ಜಡೆ ಜಗಳ ಹೆಣ್ಣು ಮಕ್ಕಳ ಗ್ಯಾಂಗ್ ವಾರ್ ಅನ್ನುವಂತಹ ಬ್ರೇಕಿಂಗ್ ನ್ಯೂಸನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ಏನ್ ನಡೀತು ಯಾಕೆ ನಡೀತು ಹೇಗೆ ನಡೀತು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಒಂದು ಸ್ಟ್ರೀಟ್ನಲ್ಲಿ ಬೆಂಗಳೂರಿನ ಸೇಂಟ್ ಮಾರ್ಕ್ಸ್ ಸ್ಟ್ರೀಟ್ ಅಂತ ಹೇಳಲಾಗ್ತಾ ಇದೆ ಗ್ರೀನ್ ಕಲರ್ ಯೂನಿಫಾರ್ಮ್ ಹಾಕ್ಕೊಂಡಿರುವಂತಹ ಹೆಣ್ಮಕ್ಕಳು ಬೇಸ್ಬಾಲ್ ಸ್ಟಿಕ್ಕನ್ನು ಹಿಡ್ಕೊಂಡು ಪೈಪನ್ನು ಹಿಡ್ಕೊಂಡು ಮೂಗಲ್ಲಿ ರಕ್ತ ಬರೋ ರೀತಿಯಲ್ಲಿ ಹೊಡೆದಾಡ್ಕೊಂಡಿದ್ದಾರೆ ಅಲ್ಲಿರುವಂತಹ ಕೆಲವೊಂದಷ್ಟು ಜನ ಅದನ್ನು ಬಿಡಿಸೋಕೆ ಪ್ರಯತ್ನ ಪಟ್ಟರು ಆದರೂ ಕೂಡ ಇವರು ಹೊಡೆದಾಡ್ಕೊಂಡಿದ್ದಾರೆ ನಾಗರಿಕ ಸಮಾಜವೇ ತಲೆ ತಗ್ಗಿಸಬೇಕು ಅಂಥದ್ರಲ್ಲಿ ಹೆಣ್ಮಕ್ಕಳು ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಾ ಇರುವಂತಹ ಹೆಣ್ಮಕ್ಳು ಏನು ಹೊಡ್ಕೊಂಡ್ರು ಯಾಕೆ ಹೊಡ್ಕೊಂಡ್ರು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ಇವರನ್ನ ಬಿಷಪ್ ಕಾಟನ್ ಕಾನ್ವೆಂಟ್ಗೆ ಸೇರುವಂತಹ ವಿದ್ಯಾರ್ಥಿನಿಯರು ಅಂತ ಹೇಳಲಾಗ್ತಾ ಇದೆ ಸೊ ಮೀಡಿಯಾ ಹೌಸ್ ಇದನ್ನ ಏನು ಜಡೆ ಜಗಳ ಅಂತ ಕರಿತಾ ಇದೆ ಹೆಣ್ಣು ಮಕ್ಕಳ ಗ್ಯಾಂಗ್ ವಾರ್ ಅನ್ನುವಂತಹ ತಲೆಬರಹವನ್ನು ಕೊಟ್ಟು ಹೇಳ್ತಾ ಇದೆ ದಟ್ ಈಸ್ ಅಬ್ಜೆಕ್ಷನೇಬಲ್ ಯಾಕೆಂತಂದ್ರೆ ಫಸ್ಟ್ ಆಫ್ ಆಲ್ ಯಾರೂ ಕೂಡ ವಿದ್ಯಾರ್ಥಿಗಳು ಅಂತಲ್ಲ ಯಾರೂ ಕೂಡ ನಾಗರಿಕ ಸಮಾಜಕ್ಕೆ ಸೇರಿರುವವರು ಈ ರೀತಿ ಹೊಡೆದಾಡಬಾರ್ದು ಅದು ಹೆಣ್ಣು ಮಕ್ಕಳು ಅನ್ನೋದನ್ನು ಹೈಲೈಟ್ ಮಾಡಿ ಹೇಳ್ತಾ ಇರೋದು ಏನಿದೆ ವಿದ್ಯಾರ್ಥಿನಿಯರು ಯೂನಿಫಾರ್ಮ್ ಹಾಕ್ಕೊಂಡಿರುವಂಥ ವಿದ್ಯಾರ್ಥಿನಿಯರು ರೋಡ್ ಮೇಲೆ ಹೊಡ್ಕೊಳ್ಳುವಂಥದ್ದು ಏನಿತ್ತು ಏನಕ್ಕೆ ಹೊಡ್ಕೊಂಡ್ರು ಕಾರಣ ಗೊತ್ತಿಲ್ಲ ಇನ್ನೂ ಕೂಡ ಆದರೆ ಕಾರಣ ಗೊತ್ತಿದ್ದರೂ ಕೂಡ ಈ ರೀತಿ ಹೊಡೆದಾಡ್ಕೊಂಡಿದ್ದು ತಪ್ಪು ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಯಾರೇ ಆಗಿರಲಿ ಈ ರೀತಿ ಹೊಡೆದಾಡಿಕೊಂಡಿದ್ದು ತಪ್ಪು ಯೂನಿಫಾರ್ಮ್ ಹಾಕ್ಕೊಂಡು ವಿದ್ಯೆಯನ್ನು ಕಲಿಬೇಕಾದಂಥ ವಿದ್ಯಾರ್ಥಿಗಳು ಇವತ್ತು ರೋಡಿಗಿಳಿದು ಈ ರೀತಿ ಹೊಡೆದಾಡ್ಕೊಳ್ತಾರೆ ಅಂತಂದರೆ ಸ್ಟಿಕ್ ಹಿಡ್ಕೊಂಡು ಸಮಸ್ಯೆ ಇರೋದು ಎಲ್ಲಿ ಬಿಷಪ್ ಕಾಟನ್ ಕಾನ್ವೆಂಟಿಗೆ ಬರುವಂಥ ವಿದ್ಯಾರ್ಥಿಗಳು ಸೊಫೆಸ್ಟಿಕೇಟೆಡ್ ಹೈ ಎಂಡ್ ಕಾರಲ್ಲಿ ಬಂದು ಇಳಿತಾರೆ ವೆಲ್ ಸ್ಪೋಕನ್ ವೆಲ್ ಎಜುಕೇಟೆಡ್ ಅಂತ ನಾವು ಏನು ಕರಿತೀವಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅನ್ನುವಂತಹ ಕ್ಲಾಸ್ ಬಗ್ಗೆ ಏನು ಮಾತನಾಡ್ತಾ ಇದ್ದೀವಿ ಈ ಎಜುಕೇಷನ್ ಸಿಸ್ಟಮ್ ನಮಗೆ ಸಂಸ್ಕೃತಿಯನ್ನ ಸಭ್ಯತೆಯನ್ನ ಕಲಿಸ್ತಾ ಇದೆಯಾ ನಾವೆಲ್ಲರೂ ಕೂಡ ಮಾತಾಡ್ತೀವಿ ಇವತ್ತು ಜನ ಸರಿ ಇಲ್ಲ ರೀ ಸಮಾಜ ಸರಿ ಇಲ್ಲ ಜನರ ಮೆಂಟಾಲಿಟಿ ಸರಿಯಿಲ್ಲ ನಮ್ಮ ಎಜುಕೇಷನ್ ಸಿಸ್ಟಮ್ ಸರಿಯಿಲ್ಲ ಕರೆಕ್ಟ್ ಈ ಜನ ಅಂತ ಏನು ಹೇಳ್ತಿದ್ದೀವಿ ವಾಟ್ ಡು ಯು ಮೀನ್ ಬೈ ಜನ ಅಂದರೆ ನಮ್ಮನ್ನು ನಾವು ಸಪ್ರೇಟಾಗಿ ಇಟ್ಟುಕೊಂಡು ಜನರು ಸರಿ ಇಲ್ಲ ಅನ್ನುವಂಥ ಮಾತನ್ನು ಯಾಕೆ ಆಡ್ತಾ ಇದ್ದೀವಿ ಸೊ ಈ ಒಂದು ವಿಡಿಯೋ ಏನಿದೆ ಈ ವಿಡಿಯೋ ವೆರಿ ಕ್ಲಿಯರ್ ನಾವು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಕೊಡಲೇಬೇಕಾದಂತಹ ಸಂಸ್ಕಾರ ಸಂಸ್ಕಾರ ಅನ್ನೋದು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಮಾಯ ಆಗಿದೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಎಜುಕೇಷನ್ ಸಿಸ್ಟಮ್ ಸರಿಯಿಲ್ಲ ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ ಅಂತಂದ್ರೆ ನಾವು ಯಾವ ಎಜುಕೇಶನ್ ಅನ್ನು ಪಡೆದುಕೊಳ್ತಾ ಇದ್ದೀವಿ ಅನ್ನೋದನ್ನ ಒಮ್ಮೆ ರಿವೈವ್ ಮಾಡೋಣ ಸೊ ಇವತ್ತಿನ ನಮ್ಮ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅಂತಂದರೆ ಆರು ವರ್ಷ ಆದ ತಕ್ಷಣ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ಬೇಕು ಹದಿನೈದು ವರ್ಷ ಆಗೋದ್ರೊಳಗಡೆ ಹೊರಗಡೆ ಬರುವಾಗ ಅವರ ಕೈಯಲ್ಲಿ ಒಂದು ಸರ್ಟಿಫಿಕೇಟ್ ಇರಬೇಕು ಆ ಸರ್ಟಿಫಿಕೇಟನ್ನು ಇಟ್ಕೊಂಡು ಡಿಗ್ರಿನೋ ಇಂಜಿನಿಯರಿಂಗೋ ಮೆಡಿಕಲ್ಲೋ ಯಾವುದೋ ಒಂದು ಪ್ರೊಫೆಷ್ನಲ್ ಕೋರ್ಸನ್ನು ಸೇರಬೇಕು ಆ ನಂತರದಲ್ಲಿ ಅಲ್ಲಿ ಏನು ಓದ್ವಿ ಏನು ಅರ್ಥ ಆಯಿತು ಏನು ಬಿಟ್ವಿ ಅದೆಲ್ಲ ಸೆಕೆಂಡರಿ ಬಟ್ ಅಲ್ಲಿಂದ ಹೊರಗಡೆ ಬರುವಾಗ ಒಂದು ಡಿಗ್ರಿ ಇರಬೇಕು ಕೈಯಲ್ಲಿ ಆ ಡಿಗ್ರಿಯ ನಂತರ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅಂತ ಅವರು ಮಾಸ್ಟರ್ಸ್ ಮಾಡ್ತಾರೆ ರಿಸರ್ಚ್ಗೆ ಹೋಗ್ತಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟವನ್ನ ಉದ್ಯೋಗವನ್ನು ಹುಡ್ಕೊಂಡು ಹೋಗ್ತಾರೆ ಆದರೆ ಎಷ್ಟೋ ಸಂದರ್ಭದಲ್ಲಿ ನಾವು ಏನು ಓದಿದ್ದೀವಿ ನಮ್ಮ ಜೀವನದಲ್ಲಿ ನಾವು ಮಾಡ್ತಾ ಇರುವಂತಹ ಕೆಲಸಕ್ಕೂ ಸಂಬಂಧವೇ ಇರುವುದಿಲ್ಲ ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಓನ್ಲಿ ಆನ್ ಸರ್ಟಿಫಿಕೇಟ್ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇವಾಗ ಒಂದು ಸರ್ಟಿಫಿಕೇಟ್ ಇತ್ತು ಏನಂತ ನಾನು ಡಾಕ್ಟರೇಟ್ ಓದಿದ್ದೀನಿ ಇನ್ ಫಿಸಿಕ್ಸ್ ಇನ್ ಆಸ್ಟ್ರೋಫಿಸಿಕ್ಸ್ ಓದಿದ್ದೀನಿ ಅಂತಂದರೆ ಸೊ ಡಿಕ್ಲೇರ್ಡ್ ಐ ಆಮ್ ಅ ಸೈಂಟಿಸ್ಟ್ ಅಥವಾ ರಿಸರ್ಚ್ ಪರ್ಸನ್ ಆದರೆ ನನಗೆ ಆ ಸೈನ್ಸ್ನಲ್ಲಿ ಏನು ಗೊತ್ತಿದೆ ಎಷ್ಟು ಗೊತ್ತಿದೆ ಆಸ್ಟ್ರೋ ಅಂತಂದರೆ ಏನನ್ನು ಹೇಳುತ್ತೆ ಏನನ್ನು ಸಂಶೋಧನೆ ಮಾಡ್ತೀವಿ ಆ ಸಂಶೋಧನೆಯಿಂದ ಏನು ಔಟ್ಕಮ್ ಬರಬಹುದು ಇದೆಲ್ಲವೂ ಕೂಡ ಸಾಮರ್ಥ್ಯ ಅನ್ನೋದ್ರ ಬಗ್ಗೆ ಹೇಳುತ್ತೆ ಆ ಸಾಮರ್ಥ್ಯ ಯಾರಿಗೂ ಗೊತ್ತೇ ಇರುವುದಿಲ್ಲ ಸೊ ಹೊರ ಪ್ರಪಂಚಕ್ಕೆ ಐ ಆಮ್ ಅ ಸೈಂಟಿಸ್ಟ್ ಬಿಕಾಸ್ ನನ್ನ ಹತ್ರ ಸರ್ಟಿಫಿಕೇಟ್ ಇದೆ ಸೊ ನಮ್ಮ ಎಜುಕೇಷನ್ ಸಿಸ್ಟಮ್ ಫೇಲ್ ಆಗ್ತಾ ಇರೋದು ಇಲ್ಲಿ ನಾವು ಸರ್ಟಿಫಿಕೇಷನ್ ವ್ಯಾಲಿಡೇಷನ್ ಮೇಲೆ ಒಬ್ಬರ ವ್ಯಕ್ತಿತ್ವವನ್ನು ಅವರ ಸಾಮರ್ಥ್ಯವನ್ನು ಅಳಿತಾಯಿದ್ದೀವಿ ಆದರೆ ಯಾವ ಸಂಸ್ಕಾರವನ್ನು ಕೊಡಬೇಕಾಗಿತ್ತು ಯಾವ ಸಂಸ್ಕೃತಿ ಆ ವ್ಯಕ್ತಿಯಲ್ಲಿ ಇರಬೇಕಿತ್ತು ಶಿಕ್ಷಣ ಇದ್ದವರೆಲ್ಲರೂ ಕೂಡ ಸಂಸ್ಕಾರ ಇರುವವರು ಅಂತ ಹೇಳೋಕ್ಕಾಗ್ತಾ ಇಲ್ಲ ಎಕ್ಸಾಂಪಲ್ ದಿಸ್ ವಿಡಿಯೋ ಹಾಗಾದರೆ ನಮ್ಮ ಎಜುಕೇಷನ್ನಲ್ಲಿ ಏನು ಸಮಸ್ಯೆ ಇದೆ ಅಂದ ತಕ್ಷಣ ಕೆಲವೊಂದಷ್ಟು ಜನ ತಿಳ್ಕೊಂಡವರು ಹೇಳೋದು ಮೆಖಾಲೆ ಎಜುಕೇಷನ್ ಸಿಸ್ಟಮ್ ಭಾರತಕ್ಕೆ ಈ ಮೆಕಾಲೆ ಎಜುಕೇಷನ್ ಸಿಸ್ಟಮ್ ಬಂದಿರಲಿಲ್ಲ ಅಂತಂದರೆ ಭಾರತದಲ್ಲಿ ಸಂಸ್ಕೃತ ಅನ್ನೋದು ಇಂದೂ ಕೂಡ ನಾವು ಓದ್ತಾ ಇದ್ವಿ ಗುರುಕುಲ ಶಿಕ್ಷಣ ಪದ್ಧತಿ ಇರ್ತಾ ಇತ್ತು ಈ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಂತು ನೋಡ್ರಿ ಅಲ್ಲಿಂದ ನಮ್ದು ಎಲ್ಲ ಅತಪ್ಪತನ ಶುರುವಾಯಿತು ಎಲ್ಲ ಪ್ರಾಬ್ಲಮ್ ಶುರುವಾಗೋದೆ ಇಂಗ್ಲೀಷ್ ಲ್ಯಾಂಗ್ವೇಜ್ನಿಂದ ಅನ್ನುವಂಥ ಮಾತನ್ನು ಹೇಳೋರಿದ್ದಾರೆ

ನೀವು ಗ್ಲೋಬಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವ್ಯವಹಾರ ಮಾಡಬೇಕು ಕಮ್ಯುನಿಕೇಷನ್ ಮಾಡಬೇಕು ಅಂತಂದರೆ ನೀವು ಅದೆಷ್ಟೇ ಹೋರಾಟವನ್ನು ಮಾಡಿದ್ರು ಅದೆಷ್ಟೇ ಏಕಪಕ್ಷೀಯವಾಗಿ ಮಾತನಾಡಿದ್ರು ಕೂಡ ಇಂಗ್ಲೀಷ್ ಈಸ್ ವೆರಿ ನೆಸೆಸರಿ ಆದರೆ ಭಾರತದ ಮಟ್ಟಿಗೆ ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ ಎಷ್ಟರ ಮಟ್ಟಿಗೆ ವ್ಯಾಲಿಡೇಟ್ ಮಾಡ್ತಾ ಇದೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಸಂಸ್ಕಾರವನ್ನು ಹಿಂದೆಲ್ಲ ಈ ಗುರುಕುಲ ಪದ್ಧತಿ ಬಗ್ಗೆ ಏನು ಕೆಲವೊಂದಷ್ಟು ಜನ ಹೇಳ್ತಾರೆ ಗುರುಕುಲ ಪದ್ಧತಿ ಇತ್ತು ಅಂತಂದ್ರೆ ಬಹುಶಃ ಹಿಂಗಾಗ್ತಿರ್ಲಿಲ್ಲ ಅನ್ನೋದ್ರ ಬಗ್ಗೆ ನೋ ಡೌಟ್ ಗುರುಕುಲ ಪದ್ಧತಿಯಲ್ಲಿ ಇದ್ದಂತಹ ಈ ಟೆಕ್ಸ್ಟ್ ಬುಕ್ನ ಫಾರ್ಮ್ಯಾಟ್ ಅನ್ನೋದು ಇರಲಿಲ್ಲ ಈ ಮೆಕಾಲೆ ಎಜುಕೇಷನ್ ಸಿಸ್ಟಮ್ ಅಥವಾ ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮಲ್ಲೇ ಬಂದಿದ್ದು ಒಂದು ವರ್ಷದಲ್ಲಿ ನಿಮಗಿಷ್ಟ ಇದೆಯೋ ಇಲ್ವೋ ಆ ಮಗುವಿಗೆ ಅರ್ಥ ಆಗತ್ತೋ ಇಲ್ವೋ ಆ ಮಗುವಿನ ಬೌದ್ಧಿಕ ಜ್ಞಾನಕ್ಕೆ ಅರ್ಥವಾಗುವಷ್ಟರ ಮಟ್ಟಿಗೆ ಅದು ಒಂದು ವರ್ಷದಲ್ಲಿ ಇಷ್ಟು ಸಬ್ಜೆಕ್ಟನ್ನು ಕಲಿಬಹುದೋ ಇಲ್ವೋ ಬಟ್ ಕಲಿಬೇಕು ಅಂದರೆ ಈ ಮೆಕಾಲೆ ಎಜುಕೇಷನ್ ಸಿಸ್ಟಮ್ ಅಥವಾ ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ನ ಮೇನ್ ಪ್ರಾಬ್ಲಮ್ ಟೆಕ್ಸ್ಟ್ ಬುಕ್ಸ್ ಸಿಲೆಬಸ್ ಒಂದು ಮಗುವಿನ ಬೌದ್ಧಿಕ ಜ್ಞಾನದ ಮಟ್ಟವನ್ನು ಅರಿಯದ್ದೇ ಅವರ ಮೇಲೆ ಹೇರಿಕೆ ಮಾಡುವಂಥ ಎಜುಕೇಷನ್ ಸಿಸ್ಟಮ್ ಹಾಗಾದರೆ ಗುರುಕುಲದಲ್ಲಿ ಏನಿತ್ತು ಗುರುಕುಲದಲ್ಲಿ ನೀನು ಒಂದು ವರ್ಷದಲ್ಲಿ ಇಷ್ಟು ಟೆಕ್ಸ್ಟ್ ಬುಕ್ಕನ್ನು ಅಥವಾ ಇಷ್ಟು ಸಿಲೆಬಸ್ಸನ್ನು ಓದಿ ಮುಗಿಸಲೇಬೇಕು ಅನ್ನುವಂತಹ ಪ್ರೆಷರ್ ಇರಲಿಲ್ಲ ನಾವೆಷ್ಟೇ ಆರ್ಗ್ಯುಮೆಂಟ್ ಮಾಡಿದ್ರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಬೌದ್ಧಿಕ ಜ್ಞಾನ ಅಥವಾ ಅದನ್ನು ರಿಸೀವ್ ಮಾಡುವಂತಹ ಇಂಟೆಲಿಜೆನ್ಸ್ ಲೆವೆಲ್ ಅಥವಾ ಐ ಕ್ಯೂ ಅಂತ ಏನು ಕರಿತೀವಿ ಅದು ಡಿಫ್ರೆಂಟ್ ಆಗಿರುತ್ತೆ ಈ ಗುರುಕುಲ ಪದ್ಧತಿಯ ಪ್ಲಸ್ ಪಾಯಿಂಟೇ ಏನು ಅಂತಂದರೆ ಅಲ್ಲಿರುವಂತಹ ಪ್ರತಿಯೊಬ್ಬ ಶಿಕ್ಷಕ ಇಂಡಿವಿಜುವಲ್ ಲೆವೆಲಲ್ಲಿ ಈ ಮಗುವಿಗೆ ಎಷ್ಟು ಹೇಳಿಕೊಟ್ರೆ ಅರ್ಥ ಆಗುತ್ತೆ ಈ ಮಗುವಿಗೆ ಜಾಸ್ತಿ ರಿಸೀವಿಂಗ್ ಕೆಪಾಸಿಟಿ ಇದೆ ಹಾಗಾಗಿ ಇವರಿಗೆ ಜಾಸ್ತಿ ಹೇಳ್ಕೊಡ್ಬಹುದು ಅಂದರೆ ಒಂದು ಮಗುವಿಗೆ ಒಂದು ವಿಚಾರವನ್ನು ಕಲ್ತುಕೊಳ್ಳೋಕೆ ಒಬ್ರಿಗೆ ಒಂದು ವರ್ಷ ಬೇಕಾಗಬಹುದು ಒಬ್ರಿಗೆ ಐದು ವರ್ಷ ಬೇಕಾಗಬಹುದು ಸೊ ದಟ್ ಈಸ್ ಪರ್ಫೆಕ್ಟ್ಲಿ ನಾರ್ಮಲ್ ಇದನ್ನು ಗುರುಕುಲ ಶಿಕ್ಷಣ ಪದ್ಧತಿ ಅಡಾಪ್ಟ್ ಮಾಡಿಕೊಂಡಿತ್ತು ಅಲ್ಲಿ ಮಕ್ಕಳಿಗೆ ಒಂದು ವರ್ಷದಲ್ಲಿ ಇಷ್ಟು ಓದಿ ಮುಗಿಸು ನಿನಗಿಷ್ಟ ಇದೆಯೋ ಇಷ್ಟ ಇಲ್ವೋ ನೋ ನಿನಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದನ್ನು ಕಲಿ ಇಷ್ಟೇ ವರ್ಷದಲ್ಲಿ ಕಲಿ ಹ್ಞೂ ಹ್ಞೂ ಕಲಿಕೆ ಅನ್ನೋದು ನಿರಂತರ ಪ್ರಕ್ರಿಯೆ ಆಗಿತ್ತು ಸೊ ಈ ಗುರುಕುಲ ಪದ್ಧತಿ ಏನು ಅವಸಾನವನ್ನು ಕಾಣಿಸ್ಕೊಳ್ತಲ್ಲ ಈ ಏಕಪಕ್ಷೀಯವಾಗಿ ಎಲ್ಲರಿಗೂ ಒಂದೇ ರೀತಿಯ ಎಜುಕೇಷನ್ ಸಿಸ್ಟಮ್ ಅನ್ನೋದು ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದರು ಅನ್ನೋದನ್ನು ನಾವು ಗಮನಿಸಿದರೆ ಅಂದಿನ ಬ್ರಿಟಿಷ್ ಆಫೀಸರ್ಸ್ಗೆ ಭಾರತದಲ್ಲಿ ಯಾವುದೇ ಎಜುಕೇಷನ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿ ಇವರನ್ನು ಮೇಲೆತ್ತಬೇಕು ಲಿಟ್ರೆಸಿ ಲೆವೆಲಲ್ಲಿ ನೋ ಅವರಿಗೆ ಬೇಕಾಗಿದ್ದು ಅವರ ಮಾತನ್ನು ಚಾಚೂ ತಪ್ಪದೆ ಎಕ್ಸಿಕ್ಯೂಟ್ ಮಾಡಬೇಕಾದಂತಹ ಜವಾನರು ಸೊ ಅದಕ್ಕೋಸ್ಕರ ಅವರು ಟೆಕ್ಸ್ಟ್ ಬುಕ್ಕನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ ಕ್ವಿಕ್ಕಾಗಿ ತ್ರೀ ಅವರ್ಸಲ್ಲಿ ಎಕ್ಸಾಮಿನೇಷನ್ ಮಾಡಿ ಒಂಚೂರು ಗಣಿತ ಗೊತ್ತಿರಬೇಕು ಒಂಚೂರು ಸಮಾಜ ವಿಜ್ಞಾನ ಗೊತ್ತಿರಬೇಕು ಒಂಚೂರು ವಿಜ್ಞಾನ ಗೊತ್ತಿರಬೇಕು ಎಲ್ಲ ಚೂರು 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 ಗೊತ್ತಿದ್ದು ಅಂದರೆ ಹೇಗೆ ಅಂದರೆ ಜಾಕ್ ಆಫ್ ಎವ್ರಿಥಿಂಗ್ ಮಾಸ್ಟರ್ ಆಫ್ ನಥಿಂಗ್ ಅಂಥ ವ್ಯಕ್ತಿಗಳನ್ನು ಅವರು ಅವರ ಸರ್ಕಾರಿ ಕೆಲಸಕ್ಕೆ ಬಳಸಿಕೊಳ್ತಾ ಇದ್ರು ಹಾಗಾಗಿಯೇ ಇವತ್ತು ನಾವು ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲ ಅನ್ನುವಷ್ಟರ ಮಟ್ಟಿಗೆ ಖಾಲಿತನವನ್ನು ಅನುಭವಿಸ್ತಾ ಇದ್ದೀವಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಕೂಡ ಗುರುಕುಲ ಪದ್ಧತಿಯಲ್ಲಿ ಹೇಗೆ ರಿಜಿಸ್ಟರ್ ಆಗ್ತಿತ್ತು ಅಂತಂದರೆ ಗುರುಕುಲ ಪದ್ಧತಿಯಲ್ಲಿ ಕೇವಲ ಅಕ್ಷರಾಭ್ಯಾಸ ಅನ್ನೋದು ನಡೀತಿರಲಿಲ್ಲ ಇಟ್ ವಾಸ್ ಜಸ್ಟ್ ಅ ಪಾರ್ಟ್ ಆಫ್ ಗುರುಕುಲ ನಾವೇನು ಈಗ ಕೇವಲ ಸಮಾಜ ವಿಜ್ಞಾನ ಗಣಿತ ಸೈನ್ಸ್ ಇಂಗ್ಲೀಷ್ ಕನ್ನಡ ಸಂಸ್ಕೃತ ಈ ರೀತಿ ಕೇವಲ ಒಂದಷ್ಟು ಆರರಿಂದ ಎಂಟು ವಿಚಾರಗಳನ್ನು ಕಲಿತಾ ಇದ್ದೀವಲ್ವಾ ಸಬ್ಜೆಕ್ಟ್ ವೈಸ್ ಅದರ ಜೊತೆಗೆ ಯಾರಿಗೆ ಮ್ಯೂಸಿಕಲ್ ಇಂಟ್ರೆಸ್ಟ್ ಇದೆ ಯಾರಿಗೆ ಡಾನ್ಸಲ್ಲಿ ಇಂಟ್ರೆಸ್ಟ್ ಇದೆ ಯಾರಿಗೆ ಮಡಿಕೆ ಮಾಡೋದರಲ್ಲಿ ಇಂಟ್ರೆಸ್ಟ್ ಇದೆ ಯಾರಿಗೆ ಕಳರಿ ಪೈಯಟ್ಟು ಅಥವಾ ಯಾವುದೋ ಸೆಲ್ಫ್ ಡಿಫೆನ್ಸ್ ಮಾಡಿಕೊಳ್ಳುವಂಥ ಕಲೆಯಲ್ಲಿ ಯುದ್ಧ ಕಲೆಯಲ್ಲಿ ಇಂಟ್ರೆಸ್ಟ್ ಇದೆ ಅವರೆಲ್ಲರಿಗೂ ಕೂಡ ಆಪ್ಷನ್ಸ್ ವರ್ ವೈಡ್ ನಮಗಿವಾಗ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಇದನ್ನು ಬಿಟ್ಟರೆ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಆಪ್ಷನ್ಸನ್ನು ಲಿಮಿಟ್ ಮಾಡಲಾಗಿದೆ ಅಂದರೆ ಒಬ್ಬ ವ್ಯಕ್ತಿಗೆ ಕೇವಲ ಸ್ಟಾರ್ಸ್ ಬಗ್ಗೆ ಇಂಟ್ರೆಸ್ಟ್ ಇರಬಹುದು ಸೇಮ್ ವ್ಯಕ್ತಿಗೆ ಅಕೌಂಟೆನ್ಸಿ ಮೇಲೂ ಇಂಟ್ರೆಸ್ಟ್ ಇರಬಹುದು ಇದು ಎರಡನ್ನೂ ಓದಬಹುದಾದಂತಹ ಅಕಾಡೆಮಿಕ್ಸ್ ನಮ್ಮಲ್ಲಿ ಇಲ್ಲ ಈ ಮೆಕಾಲೆ ಎಜುಕೇಷನ್ ಸಿಸ್ಟಮ್ ಅದನ್ನು ಅಲೋ ಮಾಡೋದಿಲ್ಲ ಸೈನ್ಸ್ ಬಯಾಲಜಿ ಇಷ್ಟ ಇದ್ದು ಕಂಪ್ಯೂಟರ್ ಸೈನ್ಸ್ ಇಷ್ಟ ಇಲ್ಲದೇ ಇರಬಹುದು ಸೊ ನೀವು ಸೈನ್ಸ್ ಓದಬೇಕು ಅಂತಂದರೆ ಫಿಸಿಕ್ಸ್ ಓದಲೇಬೇಕು ಕೆಮಿಸ್ಟ್ರಿ ಓದಲೇಬೇಕು ಬಯಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಸ್ಟ್ಯಾಟನ್ನು ಓದಲೇಬೇಕು ಸೊ ಈ ಕಂಪಲ್ಷನ್ ಅನ್ನೋದು ಮಕ್ಕಳಿಗೆ ಹೇರಿಕೆ ಆಗ್ತಾ ಇದೆ ಅನ್ನೋದು ತುಂಬ ಜನ ಗಮನಿಸ್ತಿಲ್ಲ ಈ ರ್ಯಾಟ್ ರೇಸ್ ಕಾನ್ಸೆಪ್ಟ್ ಅನ್ನೋದು ಏನಿದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದು ಏನಿದೆ ಇಟ್ ಈಸ್ ಅ ಪಾರ್ಟ್ ಆಫ್ ಮೆಕಾಲೆ ಎಜುಕೇಷನ್ ಸಿಸ್ಟಮ್ ಈಗ ನಾವು ಡಿಪ್ರೆಷನ್ ಫ್ರಸ್ಟ್ರೇಷನ್ ಆಂಗ್ಸೈಟಿ ಇದು ಎಲ್ಲದರ ಬಗ್ಗೆ ಮಾತನಾಡ್ತಾ ಇದ್ವಿ ಹಿಂದಿನ ಕಾಲದಲ್ಲಿ ಯಾವೊಬ್ಬ ಮಕ್ಕಳಾಗಿರಲಿ ಅಥವಾ ಟೀಚರ್ ಆಗಿರಲಿ ಇದರ ಬಗ್ಗೆ ಅಷ್ಟೊಂದು ಪ್ರಸ್ತಾಪ ಇರ್ತಾ ಇರಲಿಲ್ಲ ಯಾವ ಕಾರಣಕ್ಕೆ ಅಂತಂದರೆ ಅಂದಿನ ಕಾಲದಲ್ಲಿ ಈ ಕಲಿಕೆ ಅನ್ನೋದು ಜೀವಮಾನವಿಡೀ ನಡೀತಾ ಇರುವಂತಹ ಪ್ರಕ್ರಿಯೆ ಈ ಈ ಫಾರ್ ಎಕ್ಸಾಂಪಲ್ ನಾನು ಇದನ್ನು ಹೇಳಬೇಕು ಅಂತಂದರೆ ನಾನು ಮ್ಯೂಸಿಕ್ ಕಲಿತೀನಿ ಅಥವಾ ನಾನು ಡಾನ್ಸನ್ನು ಕಲಿತೀನಿ ಅಂತಂದರೆ ಮೂರು ವರ್ಷದಲ್ಲಿ ಡಾನ್ಸ್ ಕಲಿತು ಹಾಗೆ ನಡೆಯೋದೇ ಇಲ್ಲ ನನಗೊಬ್ಬ ಗುರು ಇರ್ತಾನೆ ಆ ಗುರು ಯಾವ ಸಮಯದಲ್ಲಿ ಕಲಿಕೆಯನ್ನು ಹೇಳಿರ್ತಾರೋ ವೀಕ್ಲಿ ಟ್ವೈಸ್ ವೀಕ್ಲಿ ತ್ರೈಸ್ ಅಥವಾ ಡೇಲಿ ಬೇಸಿಸ್ನಲ್ಲಿ ಒನ್ ಅವರ್ ಸಂಗೀತನೋ ನೃತ್ಯನೋ ಕಲಿಸ್ತಾರೆ ಅಂತಂದರೆ ಸಂಗೀತ ನೃತ್ಯವನ್ನು ಇಡೀ ಜೀವಮಾನವಿಡೀ ಕಲಿಬಹುದು ಸೊ ಗುರುಕುಲ ಸಿಸ್ಟಮ್ ಇವತ್ತು ಜೀವಂತವಾಗಿದೆ ಅಂತಂದರೆ ಈ ರೀತಿಯಾದಂಥ ನಾವೇನೋ ಅದನ್ನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂತ ಸೀಮಿತಗೊಳಿಸಿ ಮಾತನಾಡ್ತಿದ್ದೀವಲ್ವಾ ಅದರಲ್ಲಿ ಗುರುಕುಲ ಸಿಸ್ಟಮ್ನಲ್ಲಿ ಹೇಳಿಕೊಡುವಂತಹ ಕಲೆಗಳನ್ನು ಇಂದಿಗೂ ಜೀವಂತವಾಗಿಟ್ಟಿರೋದು ಆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿಗಳೇ ಸೊ ಯಾವ ಮೆಖಾಲೆ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಾವು ಅತೃಪ್ತಿಯಿಂದ ಮಾತನಾಡ್ತೀವಿ ಗುರುಕುಲ ಸಿಸ್ಟಮ್ನಲ್ಲಿ ಕೆಲವೊಂದಷ್ಟು ಕಾಸ್ಟ್ಗೆ ಮಾತ್ರ ಎಜುಕೇಷನನ್ನು ಹೇಳಿಕೊಡಲಾಗಿತ್ತು ಸೊ ಇದ್ರದ್ದು ಫ್ಯಾಕ್ಟ್ ಚೆಕ್ ಕೂಡ ಒಂದು ನ್ಯೂಸೆನ್ಸ್ನ ಎಪಿಸೋಡ್ನಲ್ಲಿ ಮಾಡೋಣ ಗುರುಕುಲದಲ್ಲಿ ಕೇವಲ ವೈದಿಕರಿಗೆ ಮಾತ್ರ ಅಥವಾ ಬ್ರಾಹ್ಮಣರಿಗೆ ಅಥವಾ ಅಪ್ಪರ್ ಕಾಸ್ಟ್ ಪೀಪಲ್ಗೆ ಮಾತ್ರ ಎಜುಕೇಷನನ್ನು ಕೊಡ್ತಾ ಇದ್ರ ಅಥವಾ ಬ್ರಿಟಿಷ್ ಭಾರತದಲ್ಲಿ ಆಳುವ ನೀತಿಯನ್ನು ಡಿವೈಡ್ ಅಂಡ್ ರೂಲ್ ಅನ್ನುವಂಥ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡುವ ಸಲುವಾಗಿ ಭಾರತವನ್ನು ಒಡೆಯುವ ಸಲುವಾಗಿ ಈ ಮಾತನ್ನು ಆಡಿದ್ದ ಅನ್ನೋದನ್ನು ನೆಕ್ಸ್ಟ್ ಯಾವುದಾದ್ರೂ ಒಂದು ನ್ಯೂಸ್ ಅನ್ಸ್ನ ಎಪಿಸೋಡ್ನಲ್ಲಿ ಖಂಡಿತವಾಗಲೂ ಮಾತಾಡೋಣ ಸೊ ಈ ಒಂದು ವಿಡಿಯೋ ಏನಿದೆ ಇವತ್ತು ವೈರಲ್ ಆಗ್ತಾ ಇರೋದು ದಟ್ ಇಸ್ ವೆರಿ ಅನ್ಫಾರ್ಚುನೇಟ್ ಅದಕ್ಕೆ ಒಂದು ಜೆಂಡರ್ನ ಬಣ್ಣವನ್ನು ಬಳಿದು ಏನು ಮಾತಾಡ್ತಾ ಇದ್ದಾರೆ ಬಿಷಪ್ ಕಾಟನ್ ಗರ್ಲ್ಸ್ ಇವರು ಅಂತ ಹೇಳಲಾಗ್ತಾ ಇದೆ ಸೊ ಈ ಕಾನ್ವೆಂಟಿಗೆ ಸೇರಿರುವಂಥ ವಿದ್ಯಾರ್ಥಿಗಳಿಗೆ ಕೇವಲ ಸೋ ಕಾಲ್ಡ್ ಎಜುಕೇಷನ್ ಸಿಗ್ತಾ ಇದೆ ದೆ ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್ ದೆ ಕ್ಯಾನ್ ಕಮ್ಯುನಿಕೇಟ್ ಇನ್ ಇಂಗ್ಲೀಷ್ ಸೊಫ್ಯಾಸ್ಟಿಕೇಟೆಡ್ ಲೈಫನ್ನು ಲೀಡ್ ಮಾಡಬಹುದು ಆದರೆ ಒಳಗಡೆಯಿಂದ ಎಷ್ಟು ಪೋಳ್ಳಾಗಿದ್ದಾರೆ ಸಂಸ್ಕಾರ ಸಂಸ್ಕೃತಿ ಅನ್ನೋದ್ರ ಅರಿವೇ ಇಲ್ಲದೇ ಇದ್ದರೆ ನಾವು ಈ ಮಾಡರ್ನ್ ಮೆಂಟ್ಯಾಲಿಟಿಗೆ ಏನು ಕನ್ವರ್ಟ್ ಆಗಿದ್ದೀವಿ ಒಂದು ನಾಲ್ಕು ಇಂಗ್ಲೀಷ್ ಮಾತಾಡೋಕೆ ಬಂದು ಒಂದು ಹೈ ಫೈ ಲೈಫ್ ಸ್ಟೈಲ್ ಇತ್ತು ಅಂತಂದರೆ ಲೈಫ್ ಇಸ್ ಸೋ ಕೂಲ್ ಅನ್ನುವಂಥ ಆ್ಯಟಿಟ್ಯೂಡ್ ಏನಿದೆ ಒಳಗಡೆಯಿಂದ ಸಂಸ್ಕಾರ ಇರಲಿಲ್ಲ ಸಂಸ್ಕೃತಿ ಇರಲಿಲ್ಲ ಅಂತಂದರೆ ಮನುಷ್ಯರಿಗೂ ಪ್ರಾಣಿಗೂ ಯಾವುದೇ ಡಿಫ್ರೆನ್ಸ್ ಇಲ್ಲ ನಮ್ಮನ್ನು ನಾವು ನಾಗರಿಕ ಸಮಾಜಕ್ಕೆ ಒಪ್ಪಬಹುದಾದಂತಹ ವ್ಯಕ್ತಿಗಳು ಅಂತ ಹೇಳಿಕೊಳ್ಳೋದಕ್ಕೆ ನೈತಿಕತೆ ಇರೋದಿಲ್ಲ ಅನ್ನೋದಕ್ಕೆ ದಿಸ್ ವಿಡಿಯೋ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ನ ವಿಚಾರ ಇನ್ನೊಂದು ಸೆನ್ಸಿಬಲ್ ನ್ಯೂಸ್ನೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ